ನನ್ನ ಹೆಸರು ಮಂಜುನಾಥ್. ನಾವು ಜೀವಶಾಸ್ತ್ರದ ಎರಡನೇ ಪಾಠವನ್ನ ಅಧ್ಯಯನ ಮಾಡ್ತಾ ಇದ್ವಿ. ಎರಡನೇ ಪಾಠದ ಹೆಸರು ನಿಯಂತ್ರಣ ಮತ್ತು ಸಹಭಾಗಿತ್ವ. ಈ ಪಾಠದ ಕೊನೆಯ ಹಂತದಲ್ಲಿದ್ದೀವಿ. ಈ ಪಾಠದಲ್ಲಿ ಈಗ ನಾವು ಹಿಂದಿನ ತರಗತಿಯಲ್ಲಿ ಏನ್ ಕಲಿತೀವಿ ಅಂದ್ರೆ, ಸಸ್ಯಗಳಲ್ಲಿ ಸಹಭಾಗಿತ್ವ, ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆಗಳು, ಹಾಗೂ ಅವುಗಳಲ್ಲಿ ರಿಲೀಸ್ ಆಗುವಂತ ಕೆಲವೊಂದು ಹಾರ್ಮೋನ್ಗಳು. ಆ ಹಾರ್ಮೋನ್ಗಳು ಯಾವ್ಯಾವ ಕ್ರಿಯೆಗಳನ್ನ ಉತ್ತೇಜಿಸುತ್ತವೆ, ಸಸ್ಯಗಳಲ್ಲಿ ಯಾವ್ಯಾವ ಕ್ರಿಯೆಗಳನ್ನ ಉತ್ತೇಜಿಸ್ತವೆ ಅನ್ನೋದನ್ನ ನಾವು ಕಲಿತೀವಿ. ಹಾಗೂ ಈಗ ಇಂದಿನ ತರಗತಿಯಲ್ಲಿ ನಾವು ಏನು ಕಲೀಲಿಕ್ಕಿದ್ದೇವೆ ಅಂದ್ರೆ, ಪ್ರಾಣಿಗಳಲ್ಲೂ ಕೂಡ ಕೆಲವೊಂದು ಕಾರ್ಯಗಳನ್ನ ಉತ್ತೇಜಿಸಲಿಕ್ಕೆ ಕೆಲವೊಂದು ಹಾರ್ಮೋನ್ಗಳ ಬಿಡುಗಡೆ ಆಗ್ತವೆ. ಅಂತಹ ಹಾರ್ಮೋನ್ಗಳ ಬಿಡುಗಡೆ ಎಲ್ಲಿಂದ ಆಗ್ತದೆ ಮತ್ತು ಯಾವ ಕಾರಣಕ್ಕೆ ಆಗ್ತದೆ ಅನ್ನೋದನ್ನ ನೋಡೋಣ. ಅಡ್ರಿನಲಿನ್ ಅನ್ನೋ ಹಾರ್ಮೋನು ಮಾನವನ ದೇಹದಲ್ಲಿ ಬಿಡುಗಡೆಯಾಗುವಂತಹ ಒಂದು ಮುಖ್ಯವಾದ ಹಾರ್ಮೋನ್ ಆಗಿದೆ. ಅದು ಅಡ್ರಿನಲಿನ್. ಮೊದಲನೇ ಹಾರ್ಮೋನ್ ಯಾವುದು? ಅಡ್ರಿನಲಿನ್. ಅಡ್ರಿನಲಿನ್ ಹಾರ್ಮೋನ್ ಬಿಡುಗಡೆ ಆಗೋದು ಏನು ಮಾಡ್ತದೆ? ಅಡ್ರಿನಲಿನ್ ಹಾರ್ಮೋನ್ ಯಾವಾಗ ಬಿಡುಗಡೆ ಆಗ್ತದೆ ಅಂದ್ರೆ, ನಾವೇನಾದ್ರು ಒಂದು ಕಷ್ಟದ ಸಂಗತಿಯಲ್ಲಿ ಇದ್ದಾಗ. ಅಂದ್ರೆ ಏನೋ ಒಂದು, ಈಗ ಉದಾಹರಣೆ ಅಂತ ಹೇಳ್ಬೇಕಂದ್ರೆ, ನೀವು ದಾರಿ ಮೇಲೆ ನಿಮ್ಮ ಗಾಡಿಯನ್ನು ತಗೊಂಡು ಹೋಗ್ತಾ ಇದ್ರಿ, ನೀವು ಯಾವ್ದೋ ಬೈಕ್ ಅದಕ್ಕೆ ನಿಮ್ಮಪ್ಪ ಅಮ್ಮನ ಜೊತೆನ ಬೈಕ್ ಮೇಲೆ ಹೋಗ್ತಾ ಇದ್ರಿ, ರೋಡ್ ಮೇಲೆ ಒಂದು ಅಳಿಲು ಬಂತು ಅಂದ್ರೆ, ಅದೇನ್ ಮಾಡ್ತದೆ? ನೀವು ನೋಡಿದ್ರೆ ನಿಮ್ಗೆ ಗೊತ್ತಿರ್ತದೆ, ಇಲ್ಲ ಅಂದ್ರೆ ಅದು ಏನ್ ಮಾಡ್ತದೆ ಅಂದ್ರೆ ಹೇಳ್ತೀನಿ ಕೇಳಿ, ಅತ್ಲಾಗಿತ್ಲಾಗ್ ಓಡಾಡ್ಲಿಕ್ಕೆ ನೋಡ್ತದೆ. ಅಂದ್ರೆ ಒಂದು ರೋಡ್ ಈ ಕಡೆನೂ ಹೋಗುದಿಲ್ಲ, ರೋಡ್ ಈ ಕಡೆನೂ ಹೋಗುದಿಲ್ಲ. ಅಂದ್ರೆ ಅದ್ರ ತಲೆ ಫುಲ್ ಕನ್ಫ್ಯೂಸ್ ಆಗ್ಬಿಡ್ತದೆ. ಏನು ಅಳಿಲು ಕನ್ಫ್ಯೂಸ್ ಆಗ್ತದೆ, ಏನ್ ಮಾಡ್ಬೇಕು? ಅದೊಂದು ಗೊಂದಲಮಯವಾದಂತಹ ಒಂದು ಸಿಚುವೇಶನ್ ಅಲ್ಲಿ ಸಿಕ್ಕಾಕೊಂತದೆ. ಅತ್ಲಾಗಿತ್ಲಾಗೆಲ್ಲ ಓಡಾಡ್ತದೆ. ಅದಕ್ಕೆ ಅದೇ ರೀತಿಯಲ್ಲಿ ಮಾನವನಲ್ಲಿ ಏನೋ ಒಂದು ತೊಂದರೆ, ಒಂದೇ ಸಲ ಗಾಡಿ ಬಂತು. ಈಗ ಮಾನವ, ನಾನು ಈ ಕಡೆಯಿಂದ ಬೈಕ್ ತಗೊಂಡು ಹೋಗ್ತಾ ಇದ್ದೀನಿ, ಕ್ರಾಸ್ ಉಂಟು, ನಾನು ನಾರ್ಮಲ್ ಸ್ಪೀಡ್ ಅಲ್ಲಿ ಇದ್ದೀನಿ, ಬಟ್ ಆ ಕಡೆಯಲ್ಲಿ ಯಾರೊಬ್ಬ ಫುಲ್ ಸ್ಪೀಡ್ ಅಲ್ಲಿ ಗಾಡಿ ತಗೋಬಲ್ಲ, ಆತಂಕ ಜಾಸ್ತಿ ಆಗ್ತದೆ. ಇವನು ಹೊಡೆದು ಬಿಡ್ತಾನೆ ನನಗೆ, ಬಟ್ ನಾವು ಏನ್ ಮಾಡ್ಬೇಕು? ನನ್ ಕಡೆ ಸ್ಪೀಡ್ ತಗೊಂಡು ಹೋಗ್ಬೇಕು ಅಥವಾ ನಾ ಸ್ಲೋ ಮಾಡ್ಬೇಕು, ಬ್ರೇಕರ್ ನಿಲ್ಲಿಸ್ಬೇಕು, ಸೈಡಿಗೆ ಗಾಡಿ ಹಚ್ಬೇಕು, ಏನ್ ಮಾಡ್ಬೇಕು ಅನ್ನೋದು ನಂಗೆ ಗೊತ್ತಾಗಲ್ಲ. ಆದ್ರೆ ನನ್ನ ದೇಹದಲ್ಲಿ ಏನೋ ಆತಂಕ ಬಂದ್ಬಿಡ್ತದೆ ಒಂದೇ ಸಲ. ಆತರ ಒಂದು ಆತಂಕದ ಸಮಯದಲ್ಲಿ ಅಥವಾ ಆತರ ಒಂದು ಕಠಿಣಕರವಾದಂತಹ ಒಂದು ಸಿಚುವೇಶನ್ ಅಲ್ಲಿ ಏನಾಗ್ತದೆ, ಈ ಅಡ್ರಿನಲಿನ್ ಹಾರ್ಮೋನು ಬಿಡುಗಡೆ ಆಗ್ತದೆ. ಈ ಅಡ್ರಿನಲಿನ್ ಹಾರ್ಮೋನು ಮಾನವನ ಈ ಹೊಟ್ಟೆ ಭಾಗದಲ್ಲಿ, ಈ ಭಾಗದಲ್ಲಿ ಇರುವಂತಹ ಒಂದು ಜಾಗದಲ್ಲಿ ಈ ಅಡ್ರಿನಲಿನ್ ಅನ್ನುವಂತಹ ಹಾರ್ಮೋನು ಬಿಡುಗಡೆ ಆಗ್ತದೆ. ಇದು ಬಿಡುಗಡೆ ಆಗಿದ್ದ ಏನಾಗ್ತದೆ, ರಕ್ತವನ್ನ ಸೇರಿ ಮಾನವನ ಹೃದಯಕ್ಕೆ ಹೋಗ್ತದೆ. ರಕ್ತವನ್ನ ಸೇರಿ ಅತಿ ವೇಗವಾಗಿ ಮಾನವನ ಹೃದಯ, ಮತ್ತು ಆತಂಕ ಆಗಿದೆ ಅವನಿಗೆ ಏನ್ ಮಾಡ್ಬೇಕು ಅನ್ನೋ ಒಂದು ಇದು ಇರ್ತದಲ್ಲ. ಲೈಕ್ ನಾ ಗಾಡಿ ಹೊಡಿತಾ ಇದ್ದೀನಿ, ನಾನೊಂದು ನಾರ್ಮಲ್ ಸ್ಪೀಡ್ ಅಲ್ಲಿ ಇದ್ದೀನಿ, ಎದ್ರಿಂದ ಒಬ್ಬ ಬರ್ತಾ ಇದ್ದಾನೆ, ಅವ್ ಬಹಳ ಸ್ಪೀಡ್ ಅಲ್ಲಿ ಇದ್ದಾನೆ, ಅವ್ನ ಹೊಡಿತಾನೆ ಅಂತ ಹೆದರಿಕೆ ಆಗ್ತುಂಟು, ಅವನ್ನ ಏನ್ ಮಾಡ್ಬೇಕಾಗ್ತದೆ, ಬ್ರೇಕ್ ಹಾಕಿ ನನ್ನ ಗಾಡಿನ ನಿಲ್ಲಿಸ್ಬೇಕು. ಏನ್ ಮಾಡ್ಬೇಕು? ಬ್ರೇಕ್ ಹಾಕಿ ನನ್ನ ಗಾಡಿನ ನಿಲ್ಲಿಸ್ಬೇಕು. ಅಂದ್ರೆ ನನ್ನ ಕೈಗಳಿಗೆ ಒಂದು ಸಂದೇಶ ಬೇಕಾಗ್ತದೆ. ಆ ಕಾರಣದಿಂದ ಅವಾಗ ಏನಾಗ್ತದೆ, ಈ ಅಡ್ರಿನಲಿನ್ ಗ್ರಂಥಿಯಿಂದ ಬಿಡುಗಡೆ ಆದಂತಹ ಅಡ್ರಿನಲಿನ್ ಹಾರ್ಮೋನು ರಕ್ತದ ಮೂಲಕ ಸೇರಿ ಒಂದು ಮುಖ್ಯವಾಗಿ ಹೃದಯಕ್ಕೆ ಹೋಗ್ತದೆ, ಮತ್ತು ಕೈಗಳಿಗೆ, ಅಲ್ಲಿ ಯಾವ ಭಾಗಕ್ಕೆ ಅದು ಬೇಕು, ಯಾವ ಭಾಗಕ್ಕೆ ಅದು ಅವಶ್ಯಕತೆ ಇದೆ, ಆ ಭಾಗಕ್ಕೆ ಹೋಗ್ತದೆ. ಇದರ ಜೊತೆ ಏನಾಗ್ತದೆ ಅಂದ್ರೆ, ಹೃದಯಕ್ಕೆ ಹೋಗೋದ್ರಿಂದ ನಮ್ಮ ಹಾರ್ಟ್ ಬೀಟ್ ಜಾಸ್ತಿ ಆಗ್ತದೆ. ಇನ್ನು ಹೇಳ್ಬೇಕಂದ್ರೆ, ಬೈಕ್ ಬಿಡಿ, ಎಷ್ಟೋ ಜನರಿಗೆ ಸ್ಟೇಜ್ ಫಿಯರ್ ಇರ್ತದೆ. ಸ್ಟೇಜ್ ಫಿಯರ್ ಅಂದ್ರೆ ವೇದಿಕೆಯನ್ನು ಹತ್ತುವ ಒಂದು ಹೆದರಿಕೆ. ನಿಮ್ಗೆ ವೇದಿಕೆ ಮೇಲೆ ಹೋದ್ರೆ ಎಲ್ಲರೂ ನೋಡ್ತಾ ಇರ್ಬೇಕಾದ್ರೆ ಹೆದರಿಕೆ ಆಗ್ತದೆ. ಏನೇನಾಗ್ತದೆ ಹೆದರಿಕೆ ಆಗ್ಬೇಕಾದ್ರೆ, ನಿಮ್ಮ ಹಾರ್ಟ್ ಬೀಟ್ ಜಾಸ್ತಿ ಆಗ್ತದೆ, ಅಲ್ಲೂ ನಿಂತಿರ್ತೀರಿ, ಏನ್ ಹೇಳ್ಬೇಕು ಗೊತ್ತಿಲ್ಲ. ಫಸ್ಟ್ ಟೈಮ್ ಯಾರಾದ್ರೂ ಭಾಷಣ ಮಾಡ್ಲಿಕ್ಕೆ ಸ್ಟೇಜಿಗೆ ಹೋಗಿದ್ರೆ ನಿಮ್ ಭಾಷಣಕ್ಕಿಂತ ನಿಮ್ಮ ಹಾರ್ಟ್ ಬೀಟ್ ಸೌಂಡ್ ಜಾಸ್ತಿ ಇರ್ತದೆ, ಹೆದರಿಕೆಯಲ್ಲಿ ಇರ್ತೀರಿ. ಅಂತ ಸಮಯದಲ್ಲಿ ಏನಾಗ್ತದೆ, ಈ ಅಡ್ರಿನಲಿನ್ ಹಾರ್ಮೋನ್ ರಿಲೀಸ್ ಆಗೋದ್ರಿಂದ ಹಾರ್ಟ್ ಬೀಟ್ ಜೋರ್ ಆಗ್ತದೆ. ಈ ಹಾರ್ಟ್ ಬೀಟ್ ಜೋರ್ ಆಗೋದ್ರಿಂದ ರಕ್ತ ಒಂದು ಬಹಳ ವೇಗದಿಂದ ಹೋಗೋದ್ರಿಂದ ಮಾನವನ ಪ್ರತಿಯೊಂದು ದೇಹ ಭಾಗಕ್ಕೂ ವಿಸರಣೆ ಆಗ್ತದೆ. ಯಾವುದು? ಈ ಹಾರ್ಮೋನು. ಮತ್ತು ಆಕ್ಸಿಜನ್ ಕೂಡ ಬಹಳ ವೇಗವಾಗಿ ಮಾನವನ ದೇಹದ ಭಾಗಗಳಿಗೆ ಬಿಡುಗಡೆ ಆಗ್ತದೆ. ಯಾವ್ದ್ರಿಂದ? ಅಡ್ರಿನಲಿನ್ ಹಾರ್ಮೋನ್ ಈ ಭಾಗದಲ್ಲಿ ಇರ್ತದೆ. ಮಾನವನ ಈ ಭಾಗದಲ್ಲಿ ಈ ಅಡ್ರಿನಲಿನ್ ಹಾರ್ಮೋನ್ ರಿಲೀಸ್ ಆಗ್ತದೆ. ಇನ್ನು ಕೆಲವೊಂದ್ಸಲ ಏನಾಗ್ತದೆ ಅಂದ್ರೆ, ಈ ಚರ್ಮದಲ್ಲಿನ ಸಣ್ಣ ಅಪಧಮನಿಗಳ ಸುತ್ತೂ ಇರುವ ಸ್ನಾಯುಗಳು ಸಂಕುಚನೆ ಆದಾಗ ಏನಾಗ್ತದೆ, ಈ ಚರ್ಮದಲ್ಲಿ ಕೂಡ ಒಂದು ಅಪಧಮನಿಗಳು ಇರ್ತವೆ, ಸಣ್ಣ ಅಪಧಮನಿಗಳು. ಇವುಗಳ ಸುತ್ತ ಒಂದು ಸಂಕುಚನ, ಸ್ನಾಯುಗಳಿಂದ ಸಂಕುಚನ ಉಂಟಾದಾಗ ಈ ಅಂಗಗಳಿಗೆ ರಕ್ತ ಹೋಗಿ ಮುಟ್ಟೋದಿಲ್ಲ.
ಅಂತ ಒಂದು ಕೆಲಸ ಕೂಡ ಈ ಅಡ್ರಿನಲ್ ಹಾರ್ಮೋನ್ ಅಂತ ಟೈಮಲ್ಲೂ ಕೂಡ ರಿಲೀಸ್ ಆಗ್ತದೆ. ಇನ್ನು ಈ ಪಕ್ಕೆಲುಬು ಸ್ನಾಯುಗಳು ಅಂತ ಹೇಳ್ತಾರೆ, ಪಕ್ಕೆಲುಬು ಸ್ನಾಯುಗಳು ಮತ್ತು ಒಫೆಯ ಸ್ನಾಯುಗಳು. ಈ ಒಫೆಯ ಸ್ನಾಯುಗಳು ಸಂಕುಚನ ಆದಾಗ, ಒಫೆ ಅಂದ್ರೆ ಐ ಥಿಂಕ್ ಇಲ್ಲಿ ಬರ್ತದೆ ಈ ಭಾಗದಲ್ಲಿ, ಅವುಗಳ ಸಂಕುಚನ ಆದಾಗ ಕೂಡ ನಮ್ಮ ಹಾರ್ಟ್ ಬೀಟ್ ಜಾಸ್ತಿ ಆಗ್ತದೆ. ಈ ಹಾರ್ಟ್ ಬೀಟ್ ಜಾಸ್ತಿ ಆದಾಗ ಅದು ಏನು ಸೂಚಿಸ್ತದೆ ಅಂದ್ರೆ ನಾನು ಸಿದ್ಧನಾಗಿದ್ದೇನೆ. ಈ ಹಾರ್ಟ್ ಬೀಟ್ ಜಾಸ್ತಿ ಆಗಿ ಅಡ್ರಿನಲಿನ್ ಹಾರ್ಮೋನ್ ರಿಲೀಸ್ ಆಯ್ತು, ಈ ಅಂಗಾಂಶಗಳಿಂದೆಲ್ಲ ಒಂದು ಸಂಕುಚನ ಆಯ್ತು ಅಂದ್ರೆ ನಾನು ಸಿದ್ಧನಾಗಿದ್ದೇನೆ, ಬರೋ ಒಂದು ಕಾರ್ಯನ ಎದುರಿಸ್ಲಿಕ್ಕೆ ನಾನು ಸಿದ್ಧನಾಗಿದ್ದೇನೆ. ಅದನ್ನ ಗಾಡಿ ನಿಲ್ಲಿಸ್ತೇನೆ ಬ್ರೇಕ್ ಹೊಡೆದು ಅವ್ನು ಸ್ಪೀಡ್ ಆಗಿ ಬಂದ್ರೆ, ನಾ ಸ್ಟೇಜ್ ಮೇಲೆ ಹೋಗಿ ಪಾಠ ಏನೋ ಒಂದು ಮಾಡೋದಿದೆ, ನಂಗೊಂದು ಭಾಷಣ ಮಾಡೋದಿದೆ, ನಾ ಮಾಡ್ತೇನೆ. ಹಾರ್ಟ್ ಬೀಟ್ ಜೋರಾಗಿದೆ, ಅದನ್ನ ಹೆದರ್ಕೊಂಡಿದ್ದೀನಿ, ಅದನ್ನ ಎದುರಿಸ್ಲಿಕ್ಕೆ ರೆಡಿ ಆಗಿದ್ದೀನಿ, ನಾನು ಅದನ್ನ ಎದುರಿಸಬಲ್ಲೆ ಅನ್ನೋ ಒಂದು ಧೈರ್ಯವನ್ನು ತುಂಬುತ್ತದೆ ಅದು ಅಡ್ರಿನಲಿನ್ ಹಾರ್ಮೋನ್. ಇನ್ನು ಸಸ್ಯಗಳಲ್ಲಿ ಮತ್ತು ಮಾನವರಲ್ಲಿ ಕೆಲವೊಂದು ಬದಲಾವಣೆಗಳು ಬೇರೆ ಬೇರೆ ರೀತಿಯಲ್ಲೇ ಇರ್ತದೆ. ಅಂದ್ರೆ ಸಸ್ಯದಲ್ಲಿ ಬೇರೆ ರೀತಿಯ ಬದಲಾವಣೆ ಇರ್ತದೆ, ಮಾನವರಲ್ಲಿ ಬೇರೆ ರೀತಿಯ ಬದಲಾವಣೆ ಇರುತ್ತೆ. ಹಾರ್ಮೋನ್ಗಳ ಬಳಕೆಯಲ್ಲೂ ಹಾಗೆ, ಸಸ್ಯಗಳಲ್ಲಿ ಉಂಟಾಗುವಂತಹ ಹಾರ್ಮೋನ್ಗಳ ಬಳಕೆ ಅಲ್ಲಿ ಬೇರೆ ರೀತಿಯ ಒಂದು ರಿಯಾಕ್ಷನ್ ಅನ್ನು ತೋರಿಸ್ತದೆ, ಮಾನವರಲ್ಲಿ ಬೇರೆ ರೀತಿಯಾದಂತಹ ಒಂದು ರಿಯಾಕ್ಷನ್ ಅನ್ನ ತೋರಿಸ್ತದೆ. ಇನ್ನು ಥೈರಾಕ್ಸಿನ್ ಅಂತ ಒಂದು ಹಾರ್ಮೋನ್ ರಿಲೀಸ್ ಆಗ್ತದೆ, ಥೈರಾಕ್ಸಿನ್ ಅಂತ, ಅದು ಇಲ್ಲಿ ಈ ಗಂಟಲಿನ ಭಾಗದಲ್ಲಿ ಥೈರಾಯ್ಡ್ ಅನ್ನುವಂಥ ಒಂದು ಭಾಗ ಇರ್ತದೆ. ಥೈರಾಯ್ಡ್ ಏನೋ ಥೈರಾಯ್ಡ್ ಅನ್ನುವ ಒಂದು ಭಾಗ ಇರ್ತದೆ. ಆ ಥೈರಾಯ್ಡ್ ಅನ್ನುವ ಒಂದು ಭಾಗದಿಂದ ಥೈರಾಕ್ಸಿನ್ ಅಂತ ಒಂದು ಹಾರ್ಮೋನ್ ರಿಲೀಸ್ ಆಗ್ತದೆ. ಈ ಥೈರಾಕ್ಸಿನ್ ಅನ್ನುವ ಹಾರ್ಮೋನ್ ಏನು ಮಾಡ್ತದೆ, ಥೈರಾಕ್ಸಿನ್ ಅಂತ ಹಾರ್ಮೋನ್ ಈ ಕಾರ್ಬೋಹೈಡ್ರೇಟ್, ಪ್ರೋಟೀನ್ ಇಂತಹ ಕೊಬ್ಬು ಇವುಗಳನ್ನ ಚಯಾಪಚಯ ಕ್ರಿಯೆಗೆ, ಕಾರ್ಬೋಹೈಡ್ರೇಟ್ ಪ್ರೋಟೀನ್ ಮತ್ತು ಈ ಕೊಬ್ಬಿನಂತಹ ವಸ್ತುಗಳ ಚಯಾಪಚಯ ಕ್ರಿಯೆಗೆ ಸಹಾಯಕವಾಗಿದೆ. ಏನಕ್ಕೆ ಸಹಾಯಕವಾಗಿದೆ, ಈ ಕ್ರಿಯೆಗಳನ್ನ ನಡೆಸಲಿಕ್ಕೆ ಅಂದ್ರೆ ನಮ್ಗೆ ಥೈರಾಕ್ಸಿನ್ ರಿಲೀಸ್ ಆಗ್ಲೇಬೇಕು. ಎಲ್ಲಿಂದ, ಥೈರಾಯ್ಡ್ ಇಂದ. ಈ ಥೈರಾಯ್ಡ್ ಎಂಬ ಒಂದು ಭಾಗದಿಂದ ಥೈರಾಕ್ಸಿನ್ ರಿಲೀಸ್ ಆಗ್ಬೇಕಂದ್ರೆ ಅದಕ್ಕೆ ಮುಖ್ಯವಾಗಿ ಥೈರಾಯ್ಡ್ಗೆ ಬೇಕಾಗಿರುವ ಒಂದು ವಸ್ತು ಏನಪ್ಪಾ ಅಂದ್ರೆ ಅಯೋಡಿನ್. ನಮ್ಗೆಲ್ಲ ಗೊತ್ತಿರ್ಬೋದು, ನಾವು ಬಳಸುವ ಎಲ್ಲಾ ಒಂದು ಉಪ್ಪಿನ ಕೊಟ್ಟೆ ಮೇಲೆ ಏನ್ ಬರ್ಕೊಂಡಿರ್ತದೆ, ಅಯೋಡಿನ್ ಯುಕ್ತ ಉಪ್ಪು, ಅಯೋಡಿನ್ ಯುಕ್ತ ಉಪ್ಪು, ಅಯೋಡಿನ್ ಯುಕ್ತ ಉಪ್ಪು ಅಂತ. ಆ ಅಯೋಡಿನ್ ಯುಕ್ತ ಉಪ್ಪು ಅಂತ ಯಾಕೆ ಬರ್ಕೊಂಡಿದೆ ಅಂದ್ರೆ ಪ್ರತಿಯೊಬ್ಬ ಮಾನವನ ದೇಹಕ್ಕೂ ಅಯೋಡಿನ್ ಬಹಳ ಮುಖ್ಯವಾಗಿದೆ. ಈ ಅಯೋಡಿನ್ ಏನಾದ್ರು ಕಡಿಮೆ ಆಯ್ತು ಅಂದ್ರೆ ದೇಹದಲ್ಲಿ, ಈ ಅಯೋಡಿನ್ ಕಮ್ಮಿ ಆಯ್ತು ಅಂದ್ರೆ ಈ ಥೈರಾಯ್ಡ್ ಇಂದ ಥೈರಾಕ್ಸಿನ್ ಅನ್ನುವ ಹಾರ್ಮೋನ್ ರಿಲೀಸ್ ಆಗುದಿಲ್ಲ. ಯಾವಾಗ ಈ ಥೈರಾಕ್ಸಿನ್ ಎಂಬ ಹಾರ್ಮೋನಿನ ರಿಲೀಸ್ ಬಿಡುಗಡೆ ಕಡಿಮೆ ಆಗ್ತದೋ ಅವಾಗ ಆ ವ್ಯಕ್ತಿ ಗಳಗಂಡ ರೋಗಕ್ಕೆ ಕಾರಣ ಆಗ್ತದೆ. ಗಳಗಂಡ ರೋಗ ಅಂತ ನೀವು ನೋಡಿರ್ಬೋದು, ಈ ಗಂಟಲಿನ ಭಾಗ ಬಾತ್ಕೊಳ್ತದೆ, ಈ ಗಂಟಲಿನ ಒಟ್ಟು ಭಾಗ ಏನಿದೆ ಬಾತ್ಲಿಕ್ ಸ್ಟಾರ್ಟ್ ಆಗ್ತದೆ. ಅದನ್ನ ಥೈರಾಯ್ಡ್ ಪ್ರಾಬ್ಲಮ್ ಅಂತ ಹೇಳ್ತಾರೆ. ಏನೋ ಥೈರಾಯ್ಡ್ ಪ್ರಾಬ್ಲಮ್ ಅಂದ್ರೆ ಗಳಗಂಡ ರೋಗ ಬರ್ತದೆ. ಆದ್ದರಿಂದ ನಾವು ಸೇವಿಸುವ ಆಹಾರದಲ್ಲಿ ಅಯೋಡಿನ್ ಅತ್ಯಗತ್ಯವಾಗಿ ನಾವು ಬಳಸಲೇ ಬಳಸ್ತೀವಿ. ಇದನ್ನ ಬಳಸೋದ್ರಿಂದ ಥೈರಾಕ್ಸಿನ್ ರಿಲೀಸ್ ಆಗ್ತದೆ. ಈ ಥೈರಾಕ್ಸಿನ್ ಯಾವುದಕ್ಕಾಗಿ ರಿಲೀಸ್ ಆಗ್ತದೆ, ಕಾರ್ಬೋಹೈಡ್ರೇಟ್ ಪ್ರೋಟೀನ್ ಮತ್ತು ಕೊಬ್ಬಿನ ಚಯಾಪಚಯ ಕ್ರಿಯೆಗೆ ಸಹಾಯಕವಾಗಿದೆ. ಇದನ್ನು ಬಿಟ್ರೆ ಪಿಟ್ಯೂಟರಿ ಗ್ರಂಥಿ ಅಂತ ಇದೆ. ಏನೋ ಪಿಟ್ಯೂಟರಿ ಗ್ರಂಥಿ, ಈ ಪಿಟ್ಯೂಟರಿ ಗ್ರಂಥಿ ಎಲ್ಲಿದೆ, ನಮ್ಮ ತಲೆಯಲ್ಲಿದೆ. ನಮ್ಗೆ ಆ ಮೆದುಳಿನ ಭಾಗವನ್ನು ವಿವರಿಸೋ ಟೈಮಲ್ಲಿ ಹೇಳಿದ್ದೆ ಪಿಟ್ಯೂಟರಿ ಗ್ರಂಥಿ ಇದು ಹಾರ್ಮೋನ್ಗಳ ರಿಲೀಸ್ ಅನ್ನ ಮಾಡ್ತದೆ. ಪಿಟ್ಯೂಟರಿ ಗ್ರಂಥಿ ಇದು ಯಾವ ಹಾರ್ಮೋನ್ ಅನ್ನ ರಿಲೀಸ್ ಮಾಡ್ತದೆ, ಮೆದುಳಿನಲ್ಲಿರುವ ಪಿಟ್ಯೂಟರಿ ಗ್ರಂಥಿ ಯಾವ ಹಾರ್ಮೋನ್ ಅನ್ನ ರಿಲೀಸ್ ಮಾಡ್ತದೆ, ಮೆದುಳಿನಲ್ಲಿರುವಂತಹ ಪಿಟ್ಯೂಟರಿ ಗ್ರಂಥಿ ಬೆಳವಣಿಗೆಯ ಹಾರ್ಮೋನ್. ಒಂದು ಮಗು ಸಣ್ಣಾಗಿಂದ ಬೆಳೆಯೋ ತನಕ ಬೆಳವಣಿಗೆಯ ಒಂದು ಅವಧಿ ಏನಿರ್ತದೆ ಅಲ್ಲಿ ತನಕ ಯಾವ್ಯಾವ ರೀತಿಯ ಬದಲಾವಣೆಗಳಾಗ್ತವೆ, ಯಾವ್ಯಾವ ರೀತಿಯ ಬೆಳವಣಿಗೆಯನ್ನ ಕೊಡ್ಬೇಕಾಗ್ತದೆ, ಆ ಎಲ್ಲಾ ಬೆಳವಣಿಗೆಯನ್ನ ನೋಡ್ಕೊಳ್ಳುವಂತ ಒಂದು ಹಾರ್ಮೋನ್ ಯಾವುದು, ಪಿಟ್ಯೂಟರಿ. ಈ ಪಿಟ್ಯೂಟರಿ ಒಂದು ಕಾರ್ಯ ಏನಪ್ಪಾ ಅಂದ್ರೆ ಒಂದು ಜೀವಿಯ ಬೆಳವಣಿಗೆಯನ್ನ ನೋಡ್ಕೊಳ್ಳೋದು. ಈ ಪಿಟ್ಯೂಟರಿ ಇದು ಮೆದುಳಿನಲ್ಲಿದೆ, ಇದು ಪಿಟ್ಯೂಟರಿ ಹಾರ್ಮೋನ್ ಅನ್ನ ರಿಲೀಸ್ ಮಾಡ್ತದೆ. ಇದು ಬಿಟ್ರೆ ಈಗ ಪ್ರೌಢಾವಸ್ಥೆಗೆ ಬರೋದು ಅಂತ ಹೇಳ್ತಾರೆ. ಈಗ ನೀವೆಲ್ಲ ಪ್ರೌಢಾವಸ್ಥೆಯಲ್ಲಿ ಇರೋರು, SSLC ಹುಡುಗರು ಅಂದ್ರೆ ನೀವು ಪ್ರೌಢಾವಸ್ಥೆಯಲ್ಲಿ ಇದ್ದೀರಿ, ನೀವಿರೋ ಒಂದು ವಯಸ್ಸನ್ನ ಪ್ರೌಢಾವಸ್ಥೆ ಅಂತ ಹೇಳ್ತಾರೆ. ಪ್ರೌಢಾವಸ್ಥೆ ಅಂತ ಯಾವ್ದಕ್ಕೆ ಹೇಳ್ತಾರೆ ಅಂದ್ರೆ 10-12 ವರ್ಷದವರಾಗಿದ್ದಾಗ ಹುಡುಗರಲ್ಲಿ ಮತ್ತು ಹುಡುಗಿಯರಲ್ಲಿ ಬೇರೆ ಬೇರೆ ರೀತಿಯ ಎರಡು ಹಾರ್ಮೋನ್ಗಳು ಬಿಡುಗಡೆ ಆಗ್ತದೆ. ಹುಡುಗರಲ್ಲಿ ಟೆಸ್ಟೋಸ್ಟಿರಾನ್ ಮತ್ತು ಹುಡುಗಿಯರಲ್ಲಿ ಈಸ್ಟ್ರೋಜನ್ ಎನ್ನುವಂತಹ
ಎರಡು ಹಾರ್ಮೋನ್ಗಳು ಬಿಡುಗಡೆ ಆಗ್ತವೆ. ಈ ಬಿಡುಗಡೆ ಆಗುವಂತಹ ಹಾರ್ಮೋನ್ ಏನ್ ಮಾಡ್ತದೆ, ಈ ಬಿಡುಗಡೆ ಆಗುವಂತಹ ಹಾರ್ಮೋನ್ ಹುಡುಗರಲ್ಲಾಗ್ಲಿ ಅಥವಾ ಹುಡುಗಿಯರಲ್ಲಾಗ್ಲಿ ಬೇರೆ ಬೇರೆ ಭೌತಿಕ ಬದಲಾವಣೆಗಳು ಮತ್ತು ಆಂತರಿಕ ಬದಲಾವಣೆಗಳನ್ನ ಉಂಟು ಮಾಡ್ತದೆ. ಈಗ ಹುಡುಗರಿಗೆ ಮುಖದ ಮೇಲೆ ಸಣ್ಣದಾಗಿ ಈ ಕೂದಲು ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅದೇ ರೀತಿ ಹುಡುಗಿಯರಲ್ಲೂ ಕೂಡ ಕೆಲವೊಂದು ವಿಭಿನ್ನವಾದಂತಹ ಬೆಳವಣಿಗೆಗಳು ಆರಂಭ ಆಗ್ತದೆ. ಯಾವ ವಯಸ್ಸಿನಲ್ಲಿ? ಪ್ರೌಢಾವಸ್ಥೆಯಲ್ಲಿ. ಇಲ್ಲಿ ಎರಡು ಹಾರ್ಮೋನ್ಗಳು ಬಿಡುಗಡೆ ಆಗ್ತದೆ. ಈ ಹಾರ್ಮೋನ್ಗಳು ಈ ಎಲ್ಲಾ ಬದಲಾವಣೆಗಳಿಗೆ ಈ ಹಾರ್ಮೋನ್ಗಳು ಮಾತ್ರ ಕಾರಣ ಆಗಿರ್ತದೆ. ಯಾವುದು? ಹುಡುಗರಲ್ಲಿ ಟೆಸ್ಟೋಸ್ಟಿರೋನ್ ಹಾರ್ಮೋನ್ ಮತ್ತು ಹುಡುಗಿಯರಲ್ಲಿ ಈಸ್ಟ್ರೋಜನ್ ಎಂಬ ಹಾರ್ಮೋನ್ ಈ ಒಂದು ಕಾರ್ಯಕ್ಕೆ ಕಾರಣವಾಗಿದೆ. ಇನ್ನು ಬಿಟ್ರೆ ಮತ್ತೊಂದು ಹಾರ್ಮೋನ್ ನೋಡೋದಾದ್ರೆ ಮೇಧೋಜೀರಕ ಗ್ರಂಥಿ ಬಿಡುವಂತಹ ಇನ್ಸುಲಿನ್. ಮೇಧೋಜೀರಕ ಗ್ರಂಥಿ ಅದು ಕೂಡ ನಮ್ಮ ಹೊಟ್ಟೆಯಲ್ಲಿ ಇರ್ತದೆ. ಈ ಮೇಧೋಜೀರಕ ಗ್ರಂಥಿ ರಿಲೀಸ್ ಮಾಡುವಂತಹ ಇನ್ಸುಲಿನ್ ಅನ್ನೋದನ್ನ ಕೇಳಿದೀವಿ. ಇನ್ಸುಲಿನ್ ಅಂದ ಇದು ಏನಕ್ಕೆ ಯೂಸ್ ಆಗ್ತದೆ ಅಂದ್ರೆ ಮಾನವನ ರಕ್ತದಲ್ಲಿರುವ ಸಕ್ಕರೆಯನ್ನ ಮೇಂಟೈನ್ ಮಾಡ್ಲಿಕ್ಕೆ. ಒಂದ್ ಕಂಡೀಷನ್ ಇದೆ, ಮಾನವನ ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಇರಬೇಕು, ಅದು ಒಂದು ಲೆವೆಲ್ ಅಲ್ಲಿ ಇರಬೇಕು ಅಂತ ಇದೆ, ಒಂದು ರೇಂಜ್ ಅಲ್ಲಿ ಇರಬೇಕು ಅಂತ ಇದೆ. ಅದೇ ಕೆಲವೊಬ್ರಿಗೆ ಡಾಕ್ಟರ್ಸ್ ಹೇಳಿರ್ತಾರೆ ನೀವು ಸ್ವೀಟ್ ತಿನ್ನಬಾರ್ದು ಅಂತ. ಏನಂತ ಹೇಳಿರ್ತಾರೆ? ಸ್ವೀಟ್ ತಿನ್ನಬಾರ್ದು ಅಂತ. ಯಾಕಂದ್ರೆ ಅವ್ರಿಗೆ ಸಕ್ಕರೆ ಕಾಯಿಲೆ ಇದೆ ಅಂತ ಹೇಳ್ತಾರೆ. ಸಕ್ಕರೆ ಕಾಯಿಲೆ ಇದೆ ಅಂದ್ರೆ ಏನಪ್ಪ ಅಂದ್ರೆ ಅವರ ದೇಹದಲ್ಲಿರುವ ಮೇಧೋಜೀರಕ ಗ್ರಂಥಿ ಆ ಮೇಧೋಜೀರಕ ರಸವನ್ನ ಅಂದ್ರೆ ಇನ್ಸುಲಿನ್ ಅನ್ನ ರಿಲೀಸ್ ಮಾಡೋದನ್ನ ಕಮ್ಮಿ ಮಾಡಿದೆ. ಇದರಿಂದ ಅವ್ರು ಸಕ್ಕರೆ ತಿನ್ಬಿಟ್ರೆ ರಕ್ತದಲ್ಲಿ ಸಕ್ಕರೆಯ ಪ್ರಮಾಣ ಹೆಚ್ಚಾಗ್ತದೆ. ಆ ಸಕ್ಕರೆ ಪ್ರಮಾಣ ಹೆಚ್ಚಾದ್ರೆ ಸಾವಿನಂತಹ ಒಂದು ಕಠಿಣ ಒಂದು ಒಂದು ಕಾಯಿಲೆ ಕೂಡ ಬರ್ತದೆ, ಸಾವು ಕೂಡ ಬರ್ಬೋದು, ಅಥವಾ ಒಂದು ಬಹು ದೊಡ್ಡ ಕಾಯಿಲೆ ಬಂದ್ಬಿಡ್ತದೆ. ಆ ಕಾರಣದಿಂದ ಆ ಪ್ರಾಬ್ಲಮ್ ಇರೋರಿಗೆ ಯಾರ ದೇಹದಲ್ಲಿ ಮೇಧೋಜೀರಕ ಗ್ರಂಥಿಯು ಇನ್ಸುಲಿನ್ ಅನ್ನ ರಿಲೀಸ್ ಮಾಡ್ತಾ ಇರಲ್ವೋ ಅವರಿಗೆ ಇನ್ಸುಲಿನ್ ಅನ್ನ ಇಂಜೆಕ್ಷನ್ ಮೂಲಕ ಕೊಡ್ತಾ ಇರ್ತಾರೋ, ಇಂಜೆಕ್ಷನ್ ನ ಮೂಲಕ ಯಾರ್ಯಾರಿಗೆ ಇನ್ಸುಲಿನ್ ಅನ್ನ ಒದಗಿಸ್ತಾ ಇರ್ತಾರೋ ಅಂತವರಿಗೆ ಸಕ್ಕರೆಯನ್ನ ತಿನ್ನೋದು ಬೇಡ ಅಂತ ಹೇಳಿರ್ತಾರೆ. ಇದಕ್ಕೆ ಕಾರಣ ಮೇಧೋಜೀರಕ ಗ್ರಂಥಿಯಿಂದ ಬಿಡ್ಬೇಕಾದಂತ ಇನ್ಸುಲಿನ್ ಹಾರ್ಮೋನ್ ಸರಿಯಾದ ಪ್ರಮಾಣದಲ್ಲಿ ಬಿಡುಗಡೆ ಆಗ್ತಾ ಇರಲಿಲ್ಲ ಅಂದ್ರೆ ಅವು ಅವ್ರಿಗೆ ಇಂಜೆಕ್ಷನ್ ಮೂಲಕ ಇನ್ಸುಲಿನ್ ಕೊಡ್ತಾ ಇದ್ರೆ ಅಂತವ್ರಿಗೆ ಏನ್ ಹೇಳ್ತಾರೆ, ನೀವು ಸಕ್ಕರೆ ತಿನ್ಬೇಡ್ರಿ, ಯಾಕಂದ್ರೆ ನೀವು ಇಂಜೆಕ್ಷನ್ ಮೂಲಕ ತಗೋತಾ ಇದ್ದೀರಿ, ನಿಮ್ ಬಾಡಿಯಲ್ಲಿ ನೀವ್ ಎಷ್ಟು ತಿಂದ್ರಿ ಅದಕ್ಕೆ ಕರೆಕ್ಟ್ ಬ್ಯಾಲೆನ್ಸ್ ಆಗೋ ತರ ಇನ್ಸುಲಿನ್ ಒಂದು ಉಂಟಾಗ್ತಾ ಇಲ್ಲ ಅನ್ನೋ ಕಾರಣಕ್ಕೆ. ಈಗ ಏನಾಗ್ತದೆ ಅಂದ್ರೆ ಈಗ ಇಷ್ಟೆಲ್ಲ ಹಾರ್ಮೋನ್ ರಿಲೀಸ್ ಆಗ್ತದೆ, ಪಿಟ್ಯುಟರಿ ಆಗ್ತದೆ, ಅಡ್ರಿನಲಿನ್ ಆಗ್ತದೆ, ಮೇಧೋಜೀರಕ ಗ್ರಂಥಿನ ಇನ್ಸುಲಿನ್ ಆಗ್ತದೆ, ಎಲ್ಲ ಆಗ್ತದೆ. ಬಟ್ ಅದನ್ನ ಒಂದು ರೇಂಜ್ ಅಲ್ಲಿ ಇರ್ಬೇಕಾಗ್ತದೆ. ಲೈಕ್ ಈಗ ಮಾನವನ ದೇಹದಲ್ಲಿರುವ ಈಗ ಮೇಧೋಜೀರಕ ಗ್ರಂಥಿ ಹೇಳಿದ್ವಿ, ಅದನ್ನ ಏನ್ ಹೇಳಿದ್ವಿ, ರಕ್ತದಲ್ಲಿರುವ ಸಕ್ಕರೆಯ ಪ್ರಮಾಣ. ಈಗ ರಕ್ತದಲ್ಲಿರುವ ಸಕ್ಕರೆ ಪ್ರಮಾಣ ಹೆಚ್ಚಾದಾಗ ಮೇಧೋಜೀರಕ ಗ್ರಂಥಿಯಿಂದ ಇನ್ಸುಲಿನ್ ಕೂಡ ಅದೇ ರೀತಿಯಲ್ಲಿ ಹೆಚ್ಚಾಗಿ ಬಿಡುಗಡೆ ಆಗ್ಬೇಕಾಗ್ತದೆ. ಯಾಕಂದ್ರೆ ಅದನ್ನ ಶಮನಗೊಳಿಸ್ಲಿಕ್ಕೆ, ಶಾಂತಗೊಳಿಸ್ಲಿಕ್ಕೆ. ಇಲ್ಲ, ಈಗ ನಾನು ದೇಹದಲ್ಲಿ ನಾ ಸಕ್ಕರೆ ತಿನ್ನು ಕಮ್ಮಿ ಮಾಡಿದ್ದೇನೆ, ಸಕ್ಕರೆ ಪ್ರಮಾಣ ಕಮ್ಮಿ ಆಯ್ತು, ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಕಮ್ಮಿ ಆಯ್ತು ಅಂದ್ರೆ ಇನ್ಸುಲಿನ್ ಬಿಡುಗಡೆ, ಆ ಇನ್ಸುಲಿನ್ ಎನ್ನುವ ಒಂದು ಹಾರ್ಮೋನಿನ ಬಿಡುಗಡೆ ಕೂಡ ಕಡಿಮೆ ಆಗ್ಬೇಕಾಗ್ತದೆ. ಅಂದ್ರೆ ಯಾವುದೇ ಹಾರ್ಮೋನ್ ಬಿಡುಗಡೆ ಆಗ್ತದೆ ಮಾನವನ ದೇಹದಲ್ಲಿ ಅಂದ್ರೆ ಒಂದು ಪ್ರಾಣಿಯ ದೇಹದಲ್ಲಿ ಅಥವಾ ಒಂದು ದೇಹದಲ್ಲಿ ಒಂದು ಸಸ್ಯದ ದೇಹದಲ್ಲಿ ಹಾರ್ಮೋನ್ ಬಿಡುಗಡೆ ಆಗ್ತಾ ಇದೆ ಅಂದ್ರೆ ಅವುಗಳ ಸರಿಯಾದ ಒಂದು ಮೇಂಟೆನೆನ್ಸ್ ಕೂಡ ಅವಶ್ಯಕತೆ. ಯಾವಾಗ ಬೇಕೋ ಅವಾಗ ಬಿಡುಗಡೆ ಆಗ್ಬೇಕು, ಅನಾವಶ್ಯಕವಾಗಿ ಬಿಡುಗಡೆ ಆದ್ರೆ ಅದು ವ್ಯರ್ಥವಾಗ್ತದೆ. ಇಲ್ಲಿವರೆಗೆ ಈ ಪಾಠದಲ್ಲಿ ನಾವು ಹಲವಾರು ವಿಷಯಗಳನ್ನ ಕಲ್ತ್ವಿ. ನರಮಂಡಲ ಕೇಂದ್ರ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಬಗ್ಗೆ ಕಲ್ತ್ವಿ, ಹೇಗೆ ವರ್ಕ್ ಆಗ್ತದೆ ಅಂತ ಕಲ್ತ್ವಿ, ಸಸ್ಯಗಳಲ್ಲಿ ಮತ್ತು ಪ್ರಾಣಿಗಳಲ್ಲಿ ಯಾವ ಯಾವ ರೀತಿಯ ಸಹಭಾಗಿತ್ವ ಮತ್ತು ನಿಯಂತ್ರಣವನ್ನು ಹೊಂದಿದೆ ಅಂತ ಕಲ್ತ್ವಿ, ಹಾಗೂ ಹಿಂದಿನ ಅವಧಿಯಲ್ಲಿ ಸಸ್ಯಗಳಲ್ಲಿ ಹಾರ್ಮೋನ್ಗಳು ಹೇಗಿದೆ ವರ್ಕ್ ಆಗ್ತದೆ ಅಂತ ಕಲ್ತ್ವಿ. ಇಂದಿನ ಅವಧಿಯಲ್ಲಿ ನಾವು ಪ್ರಾಣಿಗಳಲ್ಲಿ ಹಾರ್ಮೋನ್ಗಳು ಯಾವ್ಯಾವ ಕಾರ್ಯಗಳನ್ನ ಮಾಡ್ತವೆ ಅನ್ನೋದನ್ನ ಕಲ್ತಿದ್ದೀವಿ. ಇದುವರೆಗೆ ಏನೇನ್ ಕಲ್ತಿದೀವಲ್ಲ ಈ ಪಾಠದಲ್ಲಿ, ಈ ಪಾಠದ ಮೇಲೆ ಯಾವ್ಯಾವ ಇಂಪಾರ್ಟೆಂಟ್ ಕ್ವಶನ್ಸ್ ನಿಮ್ಮ ವಾರ್ಷಿಕ ಪರೀಕ್ಷೆಯಲ್ಲಿ ಬರ್ತದೆ ಅನ್ನೋದನ್ನ ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಹೇಳ್ತೀನಿ. ಇಲ್ಲಿವರೆಗೂ ಕಲಿಸಿದ್ದು ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಧನ್ಯವಾದಗಳು.